ಯಶಸ್ಸು ಹಿನ್ನೆಲೆ ವಿಜಯಪುರ ಮೂಲ ಇಸ್ರೋ ವಿಜ್ಞಾನಿ ಮನೆಯಲ್ಲಿ ಕುಟುಂಬಸ್ಥರ ಸಂಭ್ರಮಾಚರಣೆ. ಇಸ್ರೋ ವಿಜ್ಞಾನಿ ಅಭಿಷೇಕ್ ದೇಶಪಾಂಡೆರವರ ಮನೆಯಲ್ಲಿ ಸಂಭ್ರಮದ ಮನೆಯಾಗಿದೆ. ಬೆಂಗಳೂರಿನ ಇಸ್ರೋ ಕಚೇರಿಯಲ್ಲಿ ಅಭಿಷೇಕ್ ದೇಶಪಾಂಡೆ ವಿಜ್ಞಾನಿಯಾಗಿದ್ದಾರೆ. ಚಂದ್ರಯಾನ 3 ಸಕ್ಸಸ್ ಹಿನ್ನೆಲೆ ಕುಟುಂಬಸ್ಥರು ಮತ್ತು ಸಂಬಂಧಿಗಳು ಸೇರಿಕೊಂಡು ಸಿಹಿ ಹಂಚಿ ಸಂತಸ ವ್ಯಕ್ತಪಡಿಸಿದರು. ವಿಜಯಪುರ ನಗರದ ತಾಜ್ ಬಾವುಡಿ ಬಳಿಯಲ್ಲಿ ಅಭಿಷೇಕ್ ದೇಶಪಾಂಡೆಯವರ ಮನೆಗೆ ಜನರು ಭೇಟಿಯಾಗಿ ಕುಟುಂಬದ ಸದಸ್ಯರನ್ನು ಸಿಹಿ ಹಂಚಿ ಸಂತಸ ವ್ಯಕ್ತಪಡಿಸುತ್ತಾ ಮನೆ ಮುಂದೆ ಪಟಾಕಿ ಹಾರಿಸುತ್ತಾ ಅಭಿನಂದನೆಗಳು ಸಲ್ಲಿಸಿದರು. ಅಜೀಸ್ ಪತನ್ ಜೊತೆ ದೌಲಪ್ಪ ಮನಗುಳಿ, ಜೆಕೆ ನ್ಯೂಸ್ ಕನ್ನಡ, ವಿಜಯಪುರ. ನನಗಿವತ್ತು ತುಂಬ ಖುಷಿ ಮತ್ತು ಹೆಮ್ಮೆ ಎರಡೂ ಇದೆ. ನಮ್ಮ ಮೊದಲೇ ಖುಷಿ ಯಾಕಂದರೆ ಒಂದು ಆ್ಯಸ್ ಅನ್ ಇಂಡಿಯನ್ ನಾವು ಭಾರತೀಯರಾಗಿ ಒಂದು ಭಾರತ ಇಷ್ಟು ಉತ್ತುಂಗಕ್ಕೇರಿದೆ ಅಂತನ್ನ ಅದು ಒಂದು ಖುಷಿ. ಇನ್ನೊಂದು ಖುಷಿ ಏನಂದರೆ ಇಂಥ ಖುಷಿ ಒಳಗೆ ನಮ್ಮ ಅಣ್ಣನೂ ಭಾಗಿಯಾಗ್ಯನಲ್ಲ, ಅವನದು ಇಂಪಾರ್ಟೆಂಟ್ ರೋಲ್ ಅದಲ್ಲ ಅನ್ನೋದು ಇನ್ನೊಂದು ಖುಷಿ. ಮತ್ತು ನಿಮ್ಮ ಮಾಧ್ಯಮ ಚಾನೆಲ್ ಮೂಲಕ ನಾ ಹೇಳೋದೇನೆಂದರೆ ಅವನಿಂದ ಎಲ್ಲ ಇಂಡಿಯನ್ ಇನ್ನೂ ಬ್ರೈನ್ಸ್ ಎಲ್ಲ ಟ್ಯಾಲೆಂಟೆಡ್ ಅವ, ಅವ ಇನ್ನೂ ಜನ ಅವನಿಂದ ಇನ್ಸ್ಪೈರ್ ಆಗಿ ಭಾರತಕ್ಕೆ ಇನ್ನೂ ಉತ್ತುಂಗಕ್ಕೆ ಬರಲಿಕ್ಕೆ ನಿಮ್ಮೆಲ್ಲರದು ಬ್ರೈನ್ಸ್ ಎಲ್ಲ ಇನ್ನೂ ಯುಟಿಲೈಸ್ ಆಗಲಿ, ಇನ್ನೂ ತುಂಬ ಜನ ಇನ್ನೂ ಚಂದ್ರಯಾನ 3 ಅಂತ 100 ಸಕ್ಸಸ್ಫುಲ್ ಲಾಂಚ್ಗಳಾಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಅಮೃತ, ಡಾಕ್ಟರ್ ಅಮೃತ ದೇಶಪಾಂಡೆ. ನಾನು ಅಭಿಷೇಕ್ ದೇಶಪಾಂಡೆ ಅಮ್ಮ ಅಮಿತಾ. ಹೆಮ್ಮೆ ಅನಿಸ್ಲಿಕ್ಕತ್ತದ ಇದ್ರೊಳಗೆ ನನ್ನ ಮಗ ಕೆಲಸ ಮಾಡ್ಯಾನ, ಈ ಮಟ್ಟಕ್ಕೆ ಇದು ಇಷ್ಟು ಸಕ್ಸಸ್ಫುಲಿ ಆಗ್ಯದ, ಇದಕ್ಕೆಲ್ಲ ನೀವೆಲ್ಲ ಪಬ್ಲಿಸಿಟಿ ಮಾಡ್ಲಿಕ್ಕತ್ತೀರಂದ್ರೆ ಭಾಳ ನನಗೆ ಖುಷಿ ಆಗ್ಯದ. ಇಂಥ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನಾವು ಭಾಳ ಹೆಮ್ಮೆ ಅನಿಸ್ಲಿಕ್ಕತ್ತದ. ನಿನ್ನೆಯಿಂದ ಲ್ಯಾಂಡರ್ ಯಾವಾಗ ಆಗ್ಯದ ನೋಡ್ತಾ ಇದ್ದೀವಿ, ಖುಷಿ ಪಟ್ವಿ, ಸಿಹಿ ಹಂಚ್ಕೊಂಡ್ವಿ. ಇದಕ್ಕೆಲ್ಲ ನಮ್ಮ ಮನೆಯವರು ಫುಲ್ ಸಪೋರ್ಟ್ ಮಾಡಿದ್ದಕ್ಕೆ ಅವ ಈ ಮಟ್ಟಕ್ಕೆ ಬಂದ. ಬಂದಿದ್ದಕ್ಕೂ ಇಸ್ರೋದಲ್ಲಿ ಇದನ್ನು ಲ್ಯಾಂಡ್ ಆಗಿದ್ದು ಸಕ್ಸಸ್ ಆಗಿದ್ದು ಇದೆಲ್ಲ ಕೇಳಿ ನೋಡಿ ನಾವು ಭಾಳ ಭಾಳ ಖುಷಿ ಆಗ್ಯದ. ಇಂಥ ಮಗನ ಪಡೆದು ನಾವು ತಂದೆ ತಾಯಿ ಹೆಮ್ಮೆ ಅಂತ ಅನಿಸ್ಲಿಕ್ಕತ್ತದ ಅಂತ ಹೇಳ್ತಾ ಇದ್ದೀನಿ. ಅಮಿತಾ ದೇಶಪಾಂಡೆ ನಾನು. ಹೇಳಿ ಸರ್. ನೀವು ಕೇಳಿ ಕ್ವಶನ್, ನಾನು ಹೇಳಿ. ಹಾಂ, ನೀನೇ ಹೇಳ್ರಿ, ನಾ ಆಮೇಲೆ ಕೇಳಿ. ನಮ್ಮ ಮಗ ಏನದ ಇಸ್ರೋ ಇಸ್ರೋ ಕಂಪ್ನಿಯಲ್ಲಿ ವಿಜ್ಞಾನಿ ಅಂತಿದ್ದಾನೆ. ಸುಮಾರು 6 ವರ್ಷಗಳಿಂದ ಕೆಲಸ ಮಾಡ್ಲಿಕ್ಕತ್ತಾನ. ಮೊನ್ನೆ ಏನು ಚಂದ್ರಯಾನ 3 ಏನದ ಬಿಡುಗಡೆ ಮಾಡಿ ಸಕ್ಸಸ್ ಆಗ್ತಲ್ಲ. ನಾವು ನಿನ್ನೆ 5 ಟಿ ವಿ ಹಚ್ಕೂತ್ ಕೂತಿದ್ದೆವು, ಯಾವಾಗದು ಚಂದ್ರಯಾನ 3 ಲ್ಯಾಂಡ್ ಇದು ಆಯ್ತು, ಸಕ್ಸಸ್ ಆಯ್ತು, ಅವಾಗಿಂದ ನಮಗೆಲ್ಲ ಭಾಳ ಹೆಮ್ಮೆ ಅನ್ನಿಸ್ತು, ಖುಷಿ ಅನ್ನಿಸ್ತು. ನಾವು ಓಣೆಯಾಗಿರೋದು ಪಟಾಕ್ಷಿ ಮತ್ತು ಸಿಹಿ ಹಂಚಿ ನಾವೆಲ್ಲ ಸಂತೋಷಪಟ್ಟೆವು. ಮತ್ತು ನಿಮ್ಮ ಟಿ ವಿ ಮಾಧ್ಯಮದವರು, ಸ್ನೇಹಿತರು, ಪತ್ರಕರ್ತರೆಲ್ಲ ಬಂದು ನಮಗೆಲ್ಲ ಮತ್ತಿಷ್ಟು ಇದು ಮಾಡಿ ಸ್ಕೋಪ್ ಕೊಟ್ಟರು. ಎಲ್ಲ ನ್ಯೂಸ್ ಚಾನೆಲ್ದವರು ಭಾಳ ಥ್ಯಾಂಕ್ಸ್. ಮತ್ತು ನನ್ನ ಮಗ ಏನದ ಇಲ್ಲೇ 1-10 ಇಲ್ಲೇ ಸತ್ಯ ಸಾಯಿಬಾಬ ಸ್ಕೂಲ್ ಎಜುಕೇಷನ್ ಆಗಿದೆ. ಪಿ ಯು ಸಿ 1-9 ಇಲ್ಲೇ ಪಿ ಡಿ ಸಿ ಹೈಸ್ಕೂಲ್ ಆಗಿದೆ. ಆಮೇಲೆ BE, ENC ಒಂದು ಹುಬ್ಳಿ ಭೂಮರೆಡ್ಡಿ ಕಾಲೇಜ್ನಲ್ಲಿ ಕಲ್ತಾನ. ಇವೆಲ್ಲ ಗೌರ್ಮೆಂಟ್ ಸೆಲೆಕ್ಷನ್ದಲ್ಲೇ ಆಗ್ಯಾತ. ಅವನ್ನೆಲ್ಲ ಗೌರ್ಮೆಂಟ್ ಸ್ಕಾಲರ್ಶಿಪ್ಪೇ ಕೊಟ್ಟದು ಅವನಿಗೆಲ್ಲ. ನಾವು ಅವನಿಗೇನು ಪಾಕೆಟ್ ಮನಿಯಿಂದ ಏನು ಖರ್ಚು ಮಾಡಿಲ್ಲ, ಅವನೇ ಸ್ವಂತ ಇದರಲ್ಲೇ ಬೆಳೆದು ಅವನೇ ಇದು ಮಾಡಿ ಇಸ್ರೋನಲ್ಲಿ ಎಕ್ಸಾಮ್ ಬರೆದ. ಬೆಂಗಳೂರಿನಲ್ಲಿ ಇಂಟರ್ವ್ಯೂ ಚೆನ್ನೈನಲ್ಲಿ ಆಯ್ತು, ಇಂಟರ್ವ್ಯೂ ತೊಗೊಂಡ್ರು ಅದರಲ್ಲಿ ಸೆಲೆಕ್ಷನ್ ನಂಬರ್ 2 ಆದ. ಹಿಂಗಾಗಿ ಒಂದು ಜರ್ನಿ ಆಗ್ತಿದ್ದು ಇಸ್ರೋ ಒಳಗೆ. ಹಿಂಗಾಗಿ ನಮಗೆ ನಿನ್ನೆ ಏನದ ಇಡೀ ಜಗತ್ತಿನಲ್ಲಿ ನಮ್ಮ ರಾಷ್ಟ್ರ ಭಾರತ ಹೆಮ್ಮೆ ಪಡುವಂಥದ್ದು ಯಾರೂ ಮಾಡಲಾರ್ದು. ನಮ್ಮ ಭಾರತ ದೇಶ ಇಷ್ಟೊಂದು ಹೆಮ್ಮೆ ಪಡ್ಕೋತದ ಅಂದ್ರೆ ಅಷ್ಟು ನಮಗೆ ಭಾಳ ಸಂತೋಷ ಅನಿಸ್ತದೆ. ತಮ್ಮ ಹೆಸರು ಹೇಳಿ. ನಮ್ದು ಅರವಿಂದ್ ದೇಶಪಾಂಡೆ. ಕೋಟ್, ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸಾರಿ, ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ. ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹೊಮನಾಬಾದ.